ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತು ನಾನು ಹೇಳಿದ್ರೆ ನಿಮಗೆ KCET 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ, ಅಪ್ಡೇಟ್ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ನೀವು ಫಸ್ಟ್ ನಮ್ಮ ವಿಡಿಯೋ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ಲೈಕ್ ಆಯಿತಾ, ಬನ್ನಿ ವಿಡಿಯೋ ಶೇರ್ ಮಾಡೋಣ. ನಿಮಗೆ ಗೊತ್ತಿರೋ ಸಾಕಷ್ಟು ವಿದ್ಯಾರ್ಥಿಗಳದ್ದು ರಿಸಲ್ಟ್ ತಡೆ ಹಿಡಿದ್ರು. ಕೇವಲ 7000ಕ್ಕಿಂತ ಹೆಚ್ಚು ಅಧಿಕ ವಿದ್ಯಾರ್ಥಿಗಳದ್ದು ರಿಸಲ್ಟ್ ತಡೆ ಹಿಡಿದ್ರು. ಆ ರಿಸಲ್ಟ್ ಅಫೀಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಜಸ್ಟ್ ನೀವು KU ವೆಬ್ಸೈಟ್ನ ಓಪನ್ ಮಾಡೋದ್ರಲ್ಲಿ UGCET ಫಲಿತಾಂಶ ತಡೆ ಹಿಡಿದ ಅಭ್ಯರ್ಥಿಗಳ ಶ್ರೇಯಾಂಕಗಳು ಅಂತ ಕೊಟ್ಟಿದ್ದಾರೆ. ಅದನ್ನು ಕ್ಲಿಕ್ ಮಾಡಿದ್ರೆ ಜಸ್ಟ್ ನೀವು ನಿಮ್ಮ CET ಕೋಡ್ ಹೊಡೆದು ನೀವು ನಿಮ್ಮ ರಿಸಲ್ಟ್ನ ನೋಡ್ಬೋದು. ಯಾರು ರಿಸಲ್ಟ್ನ ತಡೆ ಹಿಡಿದಿದ್ರು ಅವ್ರ ರಿಸಲ್ಟ್ ಅವೈಲೇಬಲ್ ಇದೆ. ನಂತರ ಬಂದುಬಿಟ್ಟು ಎರಡನೇ ಅಪ್ಡೇಟ್ ಬಂದುಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೇಗೆ ಅಂತ, ಯಾವಾಗ ಬಿಡ್ತಾರೆ ಅಂತ. September 13 ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದರೆ ಯಾವ್ಯಾವ ಕಾಲೇಜುಗಳು, ನಿಮ್ಮ ಕಾಲೇಜುಗಳು ಮತ್ತು ಯಾವ್ಯಾವ ರ್ಯಾಂಕಿಂಗ್ ಪಟ್ಟಿಗಳು ಮತ್ತು ಅಫಿಷಿಯಲಾಗಿ ಯಾವಾಗ ಬಿಡ್ತಾರೆ ಅಂದರೆ ಜಸ್ಟ್ ಈ ವೀಕ್ ಒಳಗೆ ಬಿಡ್ತಾರೆ ಅಂತ ಮಾಹಿತಿ ಬಂದಿದೆ. ಜಸ್ಟ್ ನಾಳೆ ನಾಳೆ ಒಳಗೆ ಬಿಡ್ಬೋದು ಅಂತ ಕತ್ತೀನಿ ಡಾಕ್ಯುಮೆಂಟ್ ವೆರಿಫಿಕೇಶನ್. ಯಾಕಂದರೆ September 30 ಅಂದರೆ ಇನ್ನು ಕೆಲವೇ ದಿನಗಳಿದ್ದಾವೆ, ಅದಕ್ಕೋಸ್ಕರ ಇನ್ನು ನಾಳೆ ಇಲ್ಲ ನಾಡ್ದೊಳಗೆ ಬಿಡ್ಬೋದು ಅಂತ ಮಾಹಿತಿ ಬಂದಿದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ನೋಡೋಣ ಏನಿರುತ್ತೆ ಅಂತ. ನಂತರ ಬಂದುಬಿಟ್ಟು PGCET ಡೇಟ್ ವಿಸ್ತರಣೆ ಮಾಡಿದ್ದಾರೆ. ನಂತರ ಬಂದುಬಿಟ್ಟು DCET ಕೂಡ ವಿಸ್ತರಣೆ ಮಾಡಿದ್ದಾರೆ, ನೀವು ನೋಡ್ಬೋದು. ಯಾವ್ದಾದ್ರು ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು.